ಈಗ ನಮ್ಮ ಚೌರಿಯವ್ರ ಕುರಿತಾಗೆ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ. ರಾಜಿ ಅಂದರೆ ಸಿದ್ದಪ್ಪ ಕಲ್ಯಾಣಿ, ಮೂಲತಃ ಯಾದವಾಡದವರು, ಯಾದವಾಡದ ಸುನ್ನತ್ ಪ್ರಸಿದ್ಧಿ ನೀವು ಕೇಳಿದ್ದೀರಿ. ಜೊತೆಗೆ ಇವತ್ತು ಹಿರೇಕೊಪ್ಪದಲ್ಲಿ ಶಿಕ್ಷಕರು ಆಂಗ್ಲ ಭಾಷೆಯನ್ನು ಅಥವಾ ಇಂಗ್ಲೀಷ್ ಭಾಷೆಯನ್ನು ಕಲಿಸುವವರು, ಜೊತೆಗೆ ಸಾಹಿತ್ಯದ ಬಗ್ಗೆ ಕಾಳಜಿದ್ದಂಥವರು, ಪ್ರೀತಿದ್ದಂಥವರು, ಅವರು ನಮ್ಮ ಚೌರಿಯವರನ್ನು, ಡಾಕ್ಟರ್ ಚೌರಿಯವರನ್ನು ಯಾವ ರೀತಿಯಾಗಿ ನೋಡ್ತಾರೆ? ಅವರು ನೀವು ಸಾಹಿತ್ಯವಾಗಿ ನೋಡ್ತಿರೋ ಅಥವಾ ಶಿಕ್ಷಕನಾಗಿ ನೋಡ್ತಿರೋ? ಮೊಟ್ಟ ಮೊದಲನೇದಾಗಿ ಒಬ್ಬ ಆದರ್ಶ ಶಿಕ್ಷಕರಂತೆ ನಾನು ಅವರನ್ನು ಕಂಡಿದ್ದೀನಿ ಸರ್. ಯಾಕೆಂದರೆ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಗಳನ್ನು ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ ಇಲ್ಲಂತಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಸಾಧನೆ ಮಾಡಿದ್ದು, ಅವರನ್ನು ಗುರುತಿಸಿಕೊಂಡಿದ್ದು ಅಂತಂದರೆ ಒಬ್ಬ ಶಿಕ್ಷಕರಾಗಿ ಸರ್. ಯಾಕಂದರೆ ಈ ವೃತ್ತಿಗೆ ಬರುವುದು ಯಾರ್ಯಾರೋ ಬರ್ತಾರೆ, ಬಟ್ ಇವ್ರು ಬಂದದ್ದು ಇಂಗ್ಲೀಷ್ನಲ್ಲಿ ನಾವು ಹೇಳುವಂಗೆ ಹೀ ಬಿಕೇಮ್ ಎ ಟೀಚರ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್. ಅಂದರೆ ಅದನ್ನು ಬದುಕಿನ ಅಂಗವಾಗಿ ಸ್ವೀಕಾರ ಮಾಡೋ ಜೊತೆಗೆ ಮಕ್ಕಳಿಗೆ ಬೋಧಿಸ್ಕೊಡುವಂಥವ್ರು, ನಿಜವಾಗಿ ಅದನ್ನು ವರ್ಕ್ ಮಾಡುವಂಥವ್ರು, ಆ ವೃತ್ತಿಗೆ ಗೌರವ ತರುವಂಥ ವ್ಯಕ್ತಿ ಅಂತ ಆದರ್ಶ ವ್ಯಕ್ತಿ ಹೇಳಬಯಸ್ತಾರೆ. ಹಾಗೆ ಸಾಹಿತ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸಾಹಿತ್ಯದ ಬಗ್ಗೆ ಅಂತಂದರೆ ಸಾಕಷ್ಟು ಅವರು ಚಿಂತಕರು ಸರ್. ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ಇದ್ದಂಥವರು, ಮಕ್ಕಳ ಮನಸ್ಸನ್ನು ಅರಿತಂಥವ್ರು, ಮಕ್ಕಳ ಜೊತೆಗೇನೆ ಇದ್ದ ಅವರು ಕಾಲ ಕಳೆಯಲಿಕ್ಕೆ ಇಷ್ಟಪಡ್ತಾರಂದಾಗ ಮಕ್ಕಳ ಮನಸ್ಥಿತಿ ಹೇಗೆ, ಬಹಳ ಮನಸ್ಸು ಮೃದುವಾದದ್ದು, ಮಕ್ಕಳಂಥ ಮನಸ್ಸದ್ದೇ ಇದ್ದು ಅಂದುಕೊಂಡಂಥವ್ರು, ಮಕ್ಕಳ ಬಗ್ಗೆ ಸಾಕಷ್ಟು ಕತೆ ಕವನಗಳನ್ನು ಅನೇಕ ಒಂದು ಸಾಹಿತ್ಯದೊಳಗೆ ಕೃಷಿ ಮಾಡಿದ್ದಾರೆ. ಮಕ್ಕಳು ಇಷ್ಟಪಡುವಂಥ ಒಂದು ಕವನಗಳನ್ನು ಬಹಳಷ್ಟು ಬರೆದಾರೆ. ಮತ್ತು ಇವ್ರ ಬಗ್ಗೆ ಇನ್ನೇನಾದರೂ ಹೇಳೋದು ಅಂತ, ನಮಗೆ ಒಬ್ಬ ಸಾಹಿತ್ಯ ಅಲ್ಲದ ಅಥವಾ ಒಬ್ಬ ಶಿಕ್ಷಕ ಅಲ್ಲದ ಅವ್ರು ಇನ್ನೂ ಏನಾದರೂ ನೀವು ಒಳ್ಳೆಯ ಗುಣಗಳನ್ನು ಅಥವಾ ಸಮಾಜ ಮುಖ್ಯ ಆದಂಥ ವಿಷಯಗಳನ್ನು ನೋಡಿದಿರಿ ನೀವು? ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಸರ್, ಒಬ್ಬ ಒಳ್ಳೆಯ ಮನುಷ್ಯ, ಮತ್ತು ಈಸ್ ಎ ಮ್ಯಾನ್ ಆಫ್ ಸಿಂಪ್ಲಿಸಿಟಿ ಅಂತ ನಾನು ಅಂದ್ಕೊಂಡಿದ್ದೆ ಸರ್. ಸರಳತೆಗೆ ಇನ್ನೊಂದು ಹೆಸರು ಚೌರಿ ಸರ್. ಸರಳವಾಗಿ ಬದುಕನ್ನು ಕಟ್ಟಿಕೊಂಡವರು, ಬಂದವರು, ಅವರಲ್ಲಿರುವಂಥ ಆತ್ಮೀಯತೆ, ಆಮೇಲೆ ಅವರಲ್ಲಿರುವಂಥ ಒಂದು ಅಭಿರುಚಿ, ಒಂದು ಎಂಥೂಸಿಯಾಸಮ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಒಬ್ಬ ಮಕ್ಕಳಿಗೆ ಒಬ್ಬ ಆದರ್ಶ ಶಿಕ್ಷಕ, ಎಸ್, ಕವಿಗಳಿಗೆ ವಿಶೇಷವಾಗಿ ಸ್ಫೂರ್ತಿಯನ್ನು ಕೊಡುವಂಥ, ಜೊತೆಗೆ ಕೌಟುಂಬಿಕವಾಗಿಯೂ ಸಹಿತ ಒಳ್ಳೆಯ ಮನುಷ್ಯ, ಎಸ್ ಸರ್, ಮತ್ತು ಸಾಮಾಜಿಕವಾಗಿ ಒಂದು ಸಮಾಜ ಕಟ್ಟುವಲ್ಲಿ ಒಳ್ಳೆಯ ಪ್ರಯತ್ನವಾದಿ ಅಂತ ನಿಮ್ಮ ಅಭಿಪ್ರಾಯ? ಹೌದು, ನಿಜವಾಗಿಯೂ ಸರ್. ಇನ್ನೊಂದು ಮಾತು ಹೇಳಬೇಕಂತಂದ್ರೆ ಸರ್, ನಾವು 3D ಸೂತ್ರ ಅನುಸರಿಸ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು, 3D ಮೀನ್ಸ್ ಅಂತಂದರೆ ತಮ್ಮ ವೃತ್ತಿಯೊಳಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ಈ 3D ಸೂತ್ರ ಹೆಲ್ಪ್ ಆಗತ್ತೆ ಸರ್. ಏನಂದರೆ 3D ಅಂತಂದರೆ ಒಂದು ಡಿಟರ್ಮಿನೇಷನ್, ಇನ್ನು ಎರಡನೇದ್ದು ಡಿವೋಷನ್ ಭಕ್ತಿ, ಮೂರನೇದ್ದು ಡೆಡಿಕೇಷನ್. ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಡೆಡಿಕೇಷನ್ ಬೇಕಾಗ್ತಲ್ಲ, ಸೊ ಅವರು ಆ ಒಂದು ಡೆಡಿಕೇಷನ್ನ ಮತ್ತು ಡಿವೋಷನ್ನ ಮತ್ತು ಡಿಟರ್ಮಿನೇಷನ್ ಈ ಮೂರು 3Dಗಳನ್ನು ಅವರು ಅನುಸರಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರ ಜೊತೆಗೆ ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತ ಅನ್ಕೋಬೋದು ಸರ್. ತಗೊಂಡ್ರಿ, ನಮ್ಮ ಚೌರ್ಯರು ಬದಲಾಗಿ ಎರಡು ಅಭಿಪ್ರಾಯಗಳನ್ನ ಸದಭಿಪ್ರಾಯಗಳನ್ನ ಹೇಳಿದ್ರಿ, ಬಂದು ಹೇಳಿದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದಗಳು, ನಮಸ್ಕಾರ.